ನಮ್ರತಾ ಮದುವೆ ಆಗ್ತಿರೋದನ್ನು ನೋಡಿ ಸ್ನೇಹಿತ ಜೋರಾಗಿ ಬಿಕ್ಕಿ ಬಿಕ್ಕಿ ಕಣ್ಣೀರು ಹಾಕಿದ್ದಾನೆ. ಹೌದು, ನಾನು ಇದನ್ನು ತುಂಬಾ ಮಿಸ್ ಮಾಡ್ತೀನಿ, ನಾನು ಇನ್ನು ತುಂಬಾ ಇಷ್ಟಪಡ್ತೀನಿ, ಯಾಕೆ ಹೀಗೆ ಮಾಡಿದೆ ಅಂತ ಹೇಳಿ ಕೂಡ ಹೇಳ್ಕೊಂಡು ಕಣ್ಣೀರು ಕೂಡ ಹಾಕಿದ್ದಾನೆ ನಮ್ಮ ಸ್ನೇಹಿತಂದ್ರೆ ಸಹ ಹೇಳ್ಬೋದು. ಹೌದು, ಇನ್ನು ನಮ್ರತಾ ಅವರೇ ಕಾರ್ತಿಕ್ ಮದುವೆ ಆಗ್ತಿರೋದು ಮದುವೆ ಆಗ್ತಿದ್ದಾರೆ ಎಂಬ ಸುದ್ದಿ ಕೇಳಿದ ತಕ್ಷಣವೇ ನಿಜಕ್ಕೂ ಆಕಾಶನೇ ಕಳಚಿ ಬಿದ್ದಂತ ಆಗೋಯ್ತಂತೆ ಸ್ನೇಹಿತಿಗೆ. ಇವತ್ತಲ್ಲ ನಾಳೆ ನನ್ನ ಪ್ರೀತಿಯನ್ನು ಒಪ್ಕೊಂತಾಳೆ ನಮ್ರತಾ ಅಂತ ಹೇಳಿ ನಂಬಿಕೆಯಲ್ಲಿ ಕಾಯ್ತಿದ್ದಾನಂತೆ ಸ್ನೇಹಿತ. ಆದರೆ ಹೀಗೆ ಆಗಿದ್ದನ್ನು ಕೇಳಿ ಶಾಕಾದ. ಕೊನೆಗೆ ಅವರ ಫ್ರೆಂಡ್ಸ್ ಎಲ್ಲ ಹೇಳಿದ್ರಂತೆ, ನಾನು ಹಿಂಗೆ ಪ್ರ್ಯಾಂಕ್ ಮಾಡಿದ್ದು, ಹಂಗೆಲ್ಲ ಟೆನ್ಷನ್ ಆಗಬೇಡ, ತಾಳಿ ಕಟ್ಟಿದ್ದು ನಿಜ, ಮದುವೆ ಆಗಿದ್ದು ನಿಜನೇ, ಆದರೆ ಅದು ಜಾಹೀರಾತು ಶೂಟಿಂಗ್ ಅಷ್ಟೇ, ರಿಯಲ್ ಲೈಫಲ್ಲಿ ಅಲ್ಲ ಅಂತ ಹೇಳಿ ಹೇಳಿದಂತೆ. ಅದನ್ನು ಕೇಳಿದಂಥ ಇವನು ಫುಲ್ಲು ಖುಷಿ ಆಗೋದಂತೆ. ಹೌದಾ, ಅಯ್ಯೋ ನಿಜ ಅಂತ ಹೇಳಿ, ಮತ್ತು ಆಕಾಶನ ಬಿಡೋಂಗೆ ಮಾಡಿಬಿಟ್ರಲ್ಲ ಮರಿಯ, ನೀವು ಯಾಕೆ ಹಿಂಗೆಲ್ಲ ಇದು ಟೆನ್ಷನ್ ಕೊಡ್ತೀರ ನಂಗೆ ಅಂತ ಹೇಳಿ ಸ್ನೇಹಿ ತುಂಬ ಇದು ಮಾಡಿದ್ದಾರೆ. ನಂತರ ನಮ್ರತಾಗೆ ಆತ ಕರೆ ಮಾಡಿದ್ದಾನಂತೆ, ನಮ್ರತಾ ಕರೆ ಏನು ರಿಸೀವ್ ಮಾಡಿಲ್ಲ, ಯಾಕೆಂದರೆ ಸ್ನೇಹಿತ ಬಗ್ಗೆ ನಾನು ಎಲ್ಲೂ ಮಾತ್ರಕ್ಕೂ ಕೂಡ ಇಷ್ಟಪಡೋದಿಲ್ಲ ಅಂತ ಹೇಳಿ ನಮ್ರತಾ ಈಗಾಗಲೇ ಹೇಳ್ಕೊಂಡಿದ್ದಾರೆ ಆ ಕಾರಣಕ್ಕಾಗಿ. ಆದರೆ ಸ್ನೇಹಿತ ಮಾತ್ರ ಈಗಲೂ ಕೂಡ ನಮ್ರತಾ ಪ್ರೀತಿಗಾಗಿ ಹಂಬಲಿಸ್ತಿದ್ದಾನೆ ಎಂಬುದೇನೋ ಸುಳ್ಳಲ್ಲ ಅಂತಲೇ ಹೇಳ್ಬೋದು. ಆಗ ನೀವೇನಂತೀರಿ?